ಓಹೋ, ಈ ಊರಲ್ಲಿ ಇಷ್ಟು ದಿವಸಕ್ಕೆ ಓದೋ ಪುಸ್ತಕಗಳಾದ್ರೂ ಸಿಗ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ ಇದು ಹೆಂಗಸರಿಗೆ. ನಳ ಚರಿತ್ರೆ ಇದು ನಮಗಲ್ಲ. ರತಿ ವಿಜ್ಞಾನ ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳಬಂದನು. ಓಹೋ, ಮೆಲ್ಲನೆ ಒಳಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವೈಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಷ್ಯಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ಉಷ್ಯಂದು ಉಷ್ಯಂದು ಶ